ಶ್ರೀರಾಮ ತನ್ನ ಜೀವನದಲ್ಲಿ ವನವಾಸ ಮಾಡಿ ಎಷ್ಟು ಕಷ್ಟಪಟ್ಟಿದಾನೋ ನಮಗೆಲ್ರಿಗೂ ಗೊತ್ತು. ಅದೇ ರೀತಿ ಈ ಅಯೋಧ್ಯೆಯಲ್ಲಿರುವ ರಾಮ ಮಂದಿರವು ಕೂಡ 492 ವರ್ಷಗಳಿಂದ ಕಷ್ಟಗಳನ್ನ ಎದುರಿಸ್ತಾನೆ ಇದೆ. ಅದರ ಭಾಗವಾಗಿಯೇ ರಾಮನ ಜನ್ಮಭೂಮಿಯಾಗಿರುವ ಈ ಅಯೋಧ್ಯೆಯಲ್ಲಿ 2.77 ಎಕರೆಯ ಸ್ಥಳಕ್ಕಾಗಿ 72 ಚಳುವಳಿಯ ಹೋರಾಟಗಳು ನಡೆದಿವೆ. ಈ ರೀತಿ 73ನೇ ಬಾರಿ ಕೋಟ್ಯಾಂತರ ಹಿಂದೂಗಳ ಆಸೆಯಂತೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೆ ಆ 2.77 ಎಕರೆಯ ಸ್ಥಳವನ್ನ ರಾಮಾಲಯ ಟ್ರಸ್ಟ್ಗೆ ಕೊಡಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡುತ್ತೆ. ಸೊ ಮೊದಲು ಅಯೋಧ್ಯೆಗೆ ಈ ಹೆಸರು ಹೇಗೆ ಬಂತು ಎಂಬುದನ್ನ ನೋಡೋಣ. ಪುರಾಣಗಳಲ್ಲಿ ಮಹಾರಾಜನಾಗಿರುವ ಆಯುಧನನ್ನು ಶ್ರೀರಾಮನ ಪೂರ್ವಿಕನೆಂದು ಹೇಳಲಾಗುತ್ತೆ. ಈತನ ಹೆಸರು ಸಂಸ್ಕೃತದ ಯುಧ ಎಂಬ ಪದದಿಂದ ಬಂದಿದೆ. ಸೊ ಮಹಾರಾಜನಾಗಿರುವ ಆಯುಧ ಈ ಪ್ರಾಂತ್ಯದಲ್ಲಿ ಹುಟ್ಟಿರೋದ್ರಿಂದ ಇದಕ್ಕೆ ಅಯೋಧ್ಯೆ ಎಂಬ ಹೆಸರು ಬಂದಿದೆ. ಇಲ್ಲಿ ಅಯೋಧ್ಯೆ ಅಂದ್ರೆ ಅಜೇಯ ಅಥವಾ ಸೋಲಿಸಲಾಗದ ಎಂದರ್ಥ. ಇನ್ನು ಗೌತಮ ಬುದ್ಧನ ಕಾಲದಲ್ಲಾದ್ರೆ ಈ ನಗರವನ್ನ ಪಾಲಿ ಭಾಷೆಯಲ್ಲಿ ಅಯೋಧ್ಯ ಎಂದು ಕರೀತಾ ಇದ್ರು. ಇದು ಕೂಡ ಸಂಸ್ಕೃತದಲ್ಲಿ ಅಯೋಧ್ಯ ಎಂಬ ಅರ್ಥವನ್ನ ಕೊಡುತ್ತೆ. ಶ್ರೀರಾಮ ಜನಿಸಿದ ಪ್ರದೇಶ ಈ ಅಯೋಧ್ಯೆ. ಅದೇ ರೀತಿ ಮಹಾಕಾವ್ಯವಾದ ರಾಮಾಯಣದ ಆವಿಷ್ಕರಣೆಗೆ ಮೂಲ ಕಾರಣವಾದ ಅಯೋಧ್ಯೆ ಒಂದು ಸಮಯದಲ್ಲಿ ಕೋಸಲ ರಾಜ್ಯಕ್ಕೆ ರಾಜಧಾನಿ ಕೂಡ. ಇನ್ನು ನಾವು ಶ್ರೀರಾಮನ ಕಾಲಕ್ಕೆ ಬಂದ್ರೆ ಈ ಅಯೋಧ್ಯೆ ನಗರವನ್ನ ದಶರಥ ಮಹಾರಾಜ ಆಳ್ತಾ ಇದ್ರು. ಇವರು ತಮ್ಮ ದೂರದೃಷ್ಟಿಯಿಂದ ರಾಜ್ಯವನ್ನ ತುಂಬಾ ಚೆನ್ನಾಗಿ ಆಳ್ತಾ ಇದ್ರು. ಇದರಿಂದ ನಗರದಲ್ಲಿರುವ ಜನರು ಮಹಾರಾಜನನ್ನ ತುಂಬಾ ಜಾಸ್ತಿ ಗೌರವಿಸ್ತಾ ಇದ್ರು. ಆದ್ರೆ ದಶರಥ ಮಹಾರಾಜ ಕೇವಲ ರಾಜನಷ್ಟೇ ಅಲ್ಲ, ಒಬ್ಬ ಮಹರ್ಷಿ ಕೂಡ. ಅದಕ್ಕಾಗಿಯೇ ಅವರನ್ನ ರಾಜರ್ಷಿ ಎಂದು ಕೂಡ ಕರೀತಾರೆ. ಇವರು ಸತ್ಯಕ್ಕೆ ತಲೆಬಾಗಿ ತನ್ನ ರಾಜ್ಯವನ್ನ ಚಿತ್ತ ಶುದ್ಧಿಯಿಂದ ಆಳ್ತಾ ಇದ್ರು. ಇಷ್ಟೊಂದು ಒಳ್ಳೆ ಗುಣಗಳ ಕಾರಣದಿಂದ ಆತನ ಆಳ್ವಿಕೆಯಲ್ಲಿ ಅಯೋಧ್ಯೆ ಇಂದ್ರನ ಸ್ವರ್ಗದಂತೆ ಅದ್ಭುತವಾದ ನಗರವಾಗಿ ಪ್ರಜೆಗಳಿಗೆ ಕಾಣಿಸ್ತಾ ಇತ್ತು. ಈ ಪ್ರದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರು ಕೂಡ ತಮ್ಮ ಸ್ವಂತ ಕಷ್ಟವನ್ನ ನಂಬಿಕೊಂಡು ತಮಗೆ ಇದ್ದುದರಲ್ಲಿ ತೃಪ್ತಿಯಾಗಿ ದುರಾಸೆಗೆ ಹೋಗದೆ ಜೀವನವನ್ನ ಮಾಡ್ತಾ ಇದ್ರು. ಅದೇ ರೀತಿ ಪ್ರತಿಯೊಂದು ಮನೆ ಕೂಡ ಹಸುಗಳು ಸಿರಿಧಾನ್ಯಗಳಿಂದ ತುಂಬಿ ತುಳುಕ್ತಾ ಇದ್ವು. ಅಜ್ಞಾನ ಮತ್ತು ಕ್ರೂರತ್ವ ಇಲ್ಲದಂತಹ ರಾಜ್ಯವಾಗಿ ಅಯೋಧ್ಯೆ ಹೆಸರನ್ನು ಪಡೆಯುತ್ತೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಕೂಡ ವಿದ್ಯಾಬುದ್ಧಿಗಳನ್ನ ಕಲಿತುಕೊಂಡು ಜ್ಞಾನವನ್ನ ಹೊಂದಿದವರ ಹಾಗೆ ಇರ್ತಿದ್ರು. ಈ ರೀತಿ ತನ್ನ ರಾಜ್ಯದಲ್ಲಿ ಪ್ರಶಾಂತತೆ ಸೃಷ್ಟಿಸಿ ರಾಜ್ಯವನ್ನ ಕಾಪಾಡ್ತಾ ಇರುವ ದಶರಥ ಮಹಾರಾಜರ ಆಳ್ವಿಕೆಯಲ್ಲಿ ಆತನ ರಾಜ್ಯವೆಲ್ಲ ಧರ್ಮ ನೀತಿ ನ್ಯಾಯಗಳಿಂದ ಸಂತೋಷದಿಂದಿತ್ತು. ನಂಬರ್ 3, ಅಯೋಧ್ಯೆ ಪ್ರಾಂತ್ಯದ ರಾಮ ಮಂದಿರ ನಿರ್ಮಾಣದ ಜಗಳಗಳು. ಅಯೋಧ್ಯೆಯಲ್ಲಿ ಈಗ ನಾವು ನೋಡ್ತಾ ಇರುವ ರಾಮ ಮಂದಿರ ನಿರ್ಮಾಣದ ಹಿಂದೆ ತುಂಬಾ ದೊಡ್ಡ ಚರಿತ್ರೆಯೇ ಅಡಗಿದೆ. ಈ ಅಯೋಧ್ಯೆಯ ವಿವಾದ ಇಂದಿನ ವಿವಾದವಲ್ಲ, ಕೆಲವು ಶತಮಾನಗಳಿಂದ ನಡೀತಾನೆ ಬರ್ತಾ ಇದೆ. ಸರಿಸುಮಾರು 500 ವರ್ಷಗಳಿಂದ ಈ ವಿವಾದಗಳು ಮುಂದುವರಿತಾ ಬಂದಿವೆ. ಆದ್ರೆ ನಮಗೆ ಸ್ವತಂತ್ರ ಬಂದ ನಂತರ ಈ ವಿವಾದಗಳು ಇನ್ನೂ ಜಾಸ್ತಿ ಆಗುತ್ತವೆ. ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆಯಲ್ಲಿ 2.77 ಎಕರೆ ಸ್ಥಳದ ವಿಷಯದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಬಹಳಷ್ಟು ಕಾಲದಿಂದ ಜಗಳಗಳು ನಡೀತಾ ಬಂದಿವೆ. ರಾಮ ಹುಟ್ಟಿದ ಸ್ಥಳವೆಂದು ಹಿಂದೂಗಳು, ಬಾಬ್ರಿ ಮಸೀದಿಯನ್ನು ನಿರ್ಮಿಸಿದ ಸ್ಥಳವೆಂದು ಮುಸ್ಲಿಮರು. ಈ ರೀತಿ ಇವರಿಬ್ಬರು ಕೂಡ ಈ ಪ್ರಾಂತ್ಯದ ಜೊತೆ ಅನುಬಂಧವನ್ನು ಹೊಂದಿರೋದ್ರಿಂದ ಈ ಪ್ರಾಂತ್ಯದ ವಿಷಯದಲ್ಲಿ ಎಷ್ಟೋ ಜಗಳಗಳು ನಡೀತಾ ಬಂದಿವೆ. ಹಾಗಾದ್ರೆ ನಿಜಕ್ಕೂ ಈ ಜಗಳಗಳು ಹೇಗೆ ಸೃಷ್ಟಿಯಾದವು ಎಂದು ಸ್ವಲ್ಪ ಹಿಂದೆ ಹೋಗಿ ನಾವು ನೋಡಿದ್ರೆ 1528 ಇಲ್ಲಿರುವ ರಾಮನ ದೇವಾಲಯವನ್ನ ಕೆಡವಿ ಮಸೀದಿಯನ್ನ ನಿರ್ಮಿಸ್ತಾರೆ. ಅಲ್ಲಿಂದಲೇ ಈ ಜಗಳಗಳು ಶುರುವಾಗುತ್ತವೆ. ಈ ರೀತಿ 1528 ಮೊಘಲ್ ರಾಜನಾಗಿರುವ ಬಾಬರ್ ಆ ಜಾಗದಲ್ಲಿ ಮಸೀದಿಯನ್ನ ನಿರ್ಮಿಸಿ ಎಂದು ಆರ್ಡರ್ ಮಾಡ್ತಾನೆ. ಸೊ ಆ ಆರ್ಡರ್ಸ್ ಪ್ರಕಾರ ಮೀರ್ಬಾಗೆ ಅಯೋಧ್ಯೆಯಲ್ಲಿ ಒಂದು ಮಸೀದಿಯನ್ನ ಕಟ್ತಾರೆ. ಆ ಮಸೀದಿಗೆ ಬಾಬರ್ನ ಹೆಸರಿನ ಮೇಲೆ ಬಾಬ್ರಿ ಎಂಬ ಹೆಸರನ್ನ ಇಡ್ತಾರೆ. ಈ ಎಲ್ಲಾ ವಿಷಯಗಳನ್ನು ಕೂಡ ಆ ಮಸೀದಿಯ ಗೋಡೆಗಳ ಮೇಲೆ ಬರೆಯಲಾಗಿದೆ. ಅದೇ ರೀತಿ ಗೌರ್ಮೆಂಟ್ ಪತ್ರಗಳಲ್ಲೂ ಕೂಡ ಇದೆ. ಆದ್ರೆ ರಾಮನ ದೇವಾಲಯವನ್ನ ಕೆಡವಿ ಮಸೀದಿಯನ್ನ ಕಟ್ಟಿದ್ದಾರೆ ಎಂದು ಎಲ್ಲೂ ಬರೆದಿಲ್ಲ. ಬಟ್ ಆಗಿನ ಸಮಯದಲ್ಲಿ ಮೊಘಲರು ಬಹಳಷ್ಟು ಹಿಂದೂ ದೇವಾಲಯಗಳನ್ನ ಕೆಡವಿ ನಾಶ ಮಾಡಿ ಮಸೀದಿಗಳನ್ನ ಕಟ್ಟಿಸಿದ್ದಾರೆ ಎಂಬ ಪ್ರೂಫ್ ಇದೆ. ಸೊ ಈ ಮಸೀದಿಯನ್ನು ಕೂಡ ಅದೇ ರೀತಿ ಕಟ್ಟಿರಬಹುದು ಎಂದು 1528 ಆ ಪ್ರಾಂತ್ಯದ ಸುತ್ತಮುತ್ತಲಿನ ಜನರು ಅಂದುಕೊಳ್ತಾರೆ. ನಂತರ 1555 ನವಾಬ್ನ ಆಳ್ವಿಕೆಯಲ್ಲಿ ಬಹಳಷ್ಟು ಜನ ಮುಸ್ಲಿಮರು ಮಸೀದಿಯ ಹತ್ತಿರ ಒಗ್ಗೂಡಿ ಸರಿಸುಮಾರು 100 ಕಿಲೋಮೀಟರ್ ಅಷ್ಟು ದೂರದಲ್ಲಿರುವ ಅಯೋಧ್ಯೆ ಹನುಮಾನ್ ಗಹರಿ ದೇವಾಲಯವನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಗುಂಪು ಗುಂಪಾಗಿ ಬಂದಿದ್ರು ಎಂದು ಬ್ರಿಟಿಷರ ಚರಿತ್ರೆಯಲ್ಲಿ ಬರೆಯಲಾಗಿದೆ. 1855 ಮೊದಲ ಬಾರಿ ಅಯೋಧ್ಯೆಯ ವಿಷಯದಲ್ಲಿ ಅಯೋಧ್ಯೆಯ ನಿವಾಸಿ ಮಹಂತ ರಘುವೀರ್ ದಾಸ್ ರವರು ಅಲ್ಲಿರುವ ಆ 2.77 ಎಕರೆಯ ಸ್ಥಳದಲ್ಲಿ ರಾಮ ಮಂದಿರವನ್ನ ನಿರ್ಮಿಸೋಕೆ ಅನುಮತಿಯನ್ನ ಕೊಡಬೇಕು ಎಂದು ಫೈಜಾಬಾದ್ ಜಿಲ್ಲಾ ಕೋರ್ಟ್ ನಲ್ಲಿ ಒಂದು ಪಿಟಿಷನ್ ಹಾಕ್ತಾರೆ. ಆದ್ರೆ ಆ ಪಿಟಿಷನ್ ಅನ್ನ ಕೋರ್ಟ್ ಒಪ್ಪಿಕೊಳ್ಳಲ್ಲ. ನಂತರ 1857 ಮತ್ತೆ ಅಯೋಧ್ಯೆಯಲ್ಲಿ ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೆ ಒಂದು ಜಗಳ ಶುರುವಾಗುತ್ತೆ. ಆ ಜಗಳದಲ್ಲಿ ಹಿಂದೂಗಳು ಬಾಬ್ರಿ ಮಸೀದಿಯ ಮೇಲೆ ದಾಳಿ ಮಾಡ್ತಾರೆ. ಆಗಿನಿಂದ ಹಿಂದೂಗಳೆಲ್ಲ ಆ 2.77 ಎಕರೆಯ ಲ್ಯಾಂಡ್ ಅನ್ನು ಅವರಿಗೆ ಕೊಡಬೇಕು ಎಂದು ನಾವಲ್ಲಿ ರಾಮನ ದೇವಾಲಯವನ್ನ ಕಟ್ಟಿಕೊಳ್ತೇವೆ ಎಂದು ವಾದಿಸಲು ಶುರು ಮಾಡ್ತಾರೆ. ಆದ್ರೆ ಆಗಿನ ಸಮಯದಲ್ಲಿ ಇರುವ ಬ್ರಿಟಿಷ್ ಗೌರ್ಮೆಂಟ್ ಇದಕ್ಕೆ ಒಪ್ಪಿಕೊಳ್ಳಲ್ಲ. ಇನ್ನು ಮುಂದೆ ಕೂಡ ಈ ಸ್ಥಳದ ವಿಷಯದಲ್ಲಿ
ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೆ ಇದೇ ರೀತಿ ಜಗಳಗಳು ಬರುತ್ತವೆ ಎಂದು ಭಾವಿಸಿ ಆ ರೀತಿ ನಡೆಯದ ಹಾಗೆ ಇರೋಕೆ ಆ ಸ್ಥಳವನ್ನ ಎರಡು ಭಾಗಗಳಾಗಿ ಮಾಡಿ ಫೆನ್ಸಿಂಗ್ ಹಾಕಿ ಒಳಗಿನ ಸ್ಥಳವನ್ನ ಮಸೀದಿಗೆ ಮತ್ತು ಹೊರಗಿನ ಸ್ಥಳವನ್ನ ರಾಮನ ದೇವಾಲಯಕ್ಕೆ ಎಂದು ಸಪರೇಟ್ ಮಾಡ್ತಾರೆ. ಈ ರೀತಿ ಒಳಗಡೆ ಇರುವ ಮಸೀದಿಯಲ್ಲಿ ಮುಸ್ಲಿಮರು ಮತ್ತು ಅದರ ಹೊರಗಡೆ ಇರುವ ಚಿಕ್ಕ ಜಾಗವನ್ನ ದೇವಾಲಯವಾಗಿ ಬದಲಾಯಿಸಿಕೊಂಡು ಹಿಂದೂಗಳು ಪೂಜೆಗಳನ್ನ ಮಾಡಲು ಶುರು ಮಾಡ್ತಾರೆ. ಆದ್ರೆ 1949 ಕೆಲವು ಜನ ಹಿಂದೂಗಳು ಫೆನ್ಸಿಂಗ್ ಮುರಿದು ಮಸೀದಿಯ ಒಳಗಡೆ ನುಗ್ಗಿ ಸೀತಾರಾಮರ ವಿಗ್ರಹಗಳನ್ನ ಇಡ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ವಿಗ್ರಹಗಳು ಹುಟ್ಟಿಕೊಂಡಿವೆ ಎಂದು ಭಕ್ತರನ್ನ ನಂಬಿಸುವ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದು ನಿಜ ಅಲ್ಲ ಎಂದು 3 ಜನ ವ್ಯಕ್ತಿಗಳು ಮಸೀದಿಯ ಒಳಗಡೆ ವಿಗ್ರಹವನ್ನ ಇಟ್ಟಿದ್ದಾರೆ ಎಂದು ಪರಿಶೋಧನೆಯಲ್ಲಿ ತಿಳಿದು ಬರುತ್ತೆ. ಇದರಿಂದ ಈ ವಿಷಯವನ್ನ ತಿಳಿದುಕೊಂಡ ಪೊಲೀಸರು ಹಿಂದೂ ಮುಸ್ಲಿಮರ ಮಧ್ಯೆ ಜಗಳಗಳು ಶುರುವಾಗುತ್ತವೆ ಎಂಬ ಉದ್ದೇಶದಿಂದ ಆ ಜಾಗವನ್ನ ಪೂರ್ತಿಯಾಗಿ ಲಾಕ್ ಮಾಡಿಬಿಡ್ತಾರೆ. ಆಗಿನಿಂದ ಆ ಜಾಗದಲ್ಲಿ ಪ್ರಾರ್ಥನೆಗಳು ನಿಂತು ಹೋಗುತ್ತವೆ. ಇದರಿಂದ ಸೀತಾರಾಮರ ವಿಗ್ರಹಗಳು ಆ ಮಸೀದಿಯಲ್ಲಿ ಹಾಗೆ ಉಳಿದು ಹೋಗುತ್ತವೆ. ಆದ್ರೆ 1986 ಮೊದಲ ವರ್ಗವರಾದ ವಿಶ್ವ ಹಿಂದೂ ಪರಿಷತ್ ರವರು ಇನ್ನೊಂದು ಕೇಸನ್ನು ಕೂಡ ಹಾಕ್ತಾರೆ. ಅದೇನಂದ್ರೆ ಲಾಕ್ ಮಾಡಿದ ಆ ಪ್ಲೇಸ್ ಒಳಗಡೆ ಹೋಗೋಕೆ ಅದರಲ್ಲಿ ಪ್ರಾರ್ಥನೆಗಳನ್ನ ಮಾಡಿಕೊಳ್ಳೋಕೆ ಹಿಂದೂಗಳಿಗೆ ಅನುಮತಿ ಕೊಡಬೇಕು ಎಂದು ಕೇಸ್ ಹಾಕ್ತಾರೆ. ಇದಕ್ಕೆ ಕೋರ್ಟ್ ಕೂಡ ಒಪ್ಪಿಕೊಳ್ಳುತ್ತೆ. ಈ ರೀತಿ 37 ವರ್ಷಗಳ ನಂತರ 1986 ತಿರುಗಿ ರಾಮನಿಗೆ ಹಿಂದೂಗಳು ಪೂಜೆಗಳನ್ನ ಮಾಡಲು ಶುರು ಮಾಡ್ತಾರೆ. ನಂತರ ಮತ್ತೆ 1990 ವಿಶ್ವ ಹಿಂದೂ ಪರಿಷತ್ ಅವರು ಆ 2.77 ಎಕರೆಯ ಲ್ಯಾಂಡ್ ನಲ್ಲಿ ರಾಮ ಮಂದಿರವನ್ನ ನಿರ್ಮಿಸಬೇಕು ಎಂದು ಚಳುವಳಿಗಳನ್ನು ಕೂಡ ಶುರು ಮಾಡ್ತಾರೆ. ಇದಕ್ಕೆ ಸಪೋರ್ಟ್ ಮಾಡ್ತಾ ಬಿಜೆಪಿ ಕೂಡ ನಿಲ್ಲುತ್ತೆ. ಈ ರೀತಿ ಈ ವಿವಾದಕ್ಕೆ ಒಂದು ಪೊಲಿಟಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ. ಸೊ ವಿಶ್ವ ಹಿಂದೂ ಪರಿಷತ್ತಿಗೆ ಸಪೋರ್ಟ್ ಮಾಡುವ ಸಲುವಾಗಿ ಈ ಚಳುವಳಿಯನ್ನ ಇನ್ನೂ ಬೆಳೆಸುವ ಸಲುವಾಗಿ ಬಿಜೆಪಿ ದೇಶ ಪೂರ್ತಿ ಅಯೋಧ್ಯೆಯ ರಥಯಾತ್ರೆಯನ್ನ ಮಾಡಬೇಕು ಎಂದು ಡಿಸೈಡ್ ಮಾಡುತ್ತೆ. ಈ ರಥಯಾತ್ರೆಗೆ ಬಿಜೆಪಿ ಅಧ್ಯಕ್ಷನಾಗಿರುವ ಎಲ್ಕೆ ಅಡ್ವಾಣಿ ಅವರು ನಾಯಕತ್ವವನ್ನು ವಹಿಸ್ತಾರೆ. ಅದೇ ರೀತಿ ಈ ಸಂಘಕ್ಕೆ ಸಂಬಂಧಿಸಿದ ಸಾವಿರಾರು ಜನ ವಾಲಂಟಿಯರ್ಸ್ ಇದರಲ್ಲಿ ಪಾಲ್ಗೊಳ್ತಾರೆ. 1990 10,000 ಕಿಲೋಮೀಟರ್ಗಳಷ್ಟು ಉದ್ದವಿರಬೇಕು ಎಂಬ ಉದ್ದೇಶದಿಂದ ಸೋಮನಾಥದಲ್ಲಿ ಶುರು ಮಾಡ್ತಾರೆ. ಈ ರೀತಿ ಸಾಗುತ್ತಿರುವ ಈ ಯಾತ್ರೆ 100 ಗ್ರಾಮಗಳು ಮತ್ತು ನಗರಗಳಿಂದ ಅಂದ್ರೆ ಗುಜರಾತಿನಲ್ಲಿ ಸುಮಾರು 600 ಗ್ರಾಮಗಳು, ನಂತರ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಬಿಹಾರದಿಂದ ಸಾಗುತ್ತಾ ಸರಿಸುಮಾರು ದಿನಕ್ಕೆ 300 ಕಿಲೋಮೀಟರ್ಗಳವರೆಗೆ ನಡೆಯುತ್ತೆ. ಈ ರಥಯಾತ್ರೆ ಪ್ರಯಾಣದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನಲ್ಲಿರುವ ಎಲ್ಲಾ ವಾಲಂಟಿಯರ್ಗಳು ಕೂಡ ಮತಪರವಾದ ಘೋಷಣೆಗಳನ್ನ ಮಾಡ್ತಾ ಹಿಂದೂಗಳ ಸ್ಥಳವನ್ನ ಮುಸ್ಲಿಮರು ಆಕ್ರಮಿಸಿದ್ದಾರೆ ಎಂದು ಹೇಳ್ತಾ ಪೋಸ್ಟರ್ಸ್ ಗಳನ್ನ ಹಂಚುತ್ತಾ ಪ್ರಯಾಣಿಸ್ತಾರೆ. ಅದೇ ರೀತಿ ಇದಕ್ಕೆ ನೇತೃತ್ವವನ್ನು ವಹಿಸಿದ ಅಡ್ವಾಣಿಯವರು ಒಂದೇ ದಿನದಲ್ಲಿ 6 ರ್ಯಾಲಿಗಳಲ್ಲಿ ಪ್ರಸಂಗವನ್ನು ಮಾಡ್ತಾರೆ. ಈ ಪ್ರಸಂಗದಲ್ಲಿ ಅಡ್ವಾಣಿಯವರು ಬಾಬ್ರಿ ಮಸೀದಿಯ ಸ್ಥಳದಲ್ಲಿ ದೇವಾಲಯವನ್ನ ನಿರ್ಮಿಸುವವರೆಗೆ ಯಾವ ಹಿಂದೂ ಕೂಡ ಶಾಂತಿಯುತವಾಗಿ ಜೀವಿಸಲ್ಲ ಎಂದು ಹೇಳ್ತಾರೆ. ಇದರಿಂದ ಇವರ ಪ್ರಸಂಗ ವಿವಾದಗಳಿಗೆ ದಾರಿ ಮಾಡಿಕೊಡುತ್ತೆ ಎಂದು ಭಾವಿಸಿದ ಪ್ರಭುತ್ವ ದೆಹಲಿಯಲ್ಲಿ ಇವರ ಯಾತ್ರೆಯನ್ನ ಬಹಳಷ್ಟು ದಿನಗಳವರೆಗೆ ಸ್ಟಾಪ್ ಮಾಡಿಬಿಡುತ್ತೆ. ಕೇಂದ್ರ ಪ್ರಭುತ್ವ ಆ ಸಮಯದಲ್ಲಿ ಅಡ್ವಾಣಿಯವರನ್ನ ಅರೆಸ್ಟ್ ಮಾಡಬೇಕು ಅಂತ ಅಂದುಕೊಳ್ಳುತ್ತೆ. ಆದ್ರೆ ಅದು ಸಾಧ್ಯವಾಗಲ್ಲ. ನಂತರ ತಿಂಗಳಲ್ಲಿ ಅಂದ್ರೆ 1990 ಅಕ್ಟೋಬರ್ 23 ಕೇಂದ್ರ ಪ್ರಭುತ್ವ ಅಡ್ವಾಣಿಯನ್ನ ಅರೆಸ್ಟ್ ಮಾಡೋಕೆ ಬರುತ್ತೆ. ಇದರಿಂದ ಅಡ್ವಾಣಿಯವರನ್ನ ಪ್ರಿವೆಂಟಿವ್ ಕಸ್ಟಡಿಯಲ್ಲಿ ಇಡ್ತಾರೆ. ಅಡ್ವಾಣಿಯವರ ಜೊತೆಗೆ BHP ನಾಯಕನಾಗಿರುವ ಅಶೋಕ್ ಸಿಂಗಲ್ ರವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅಡ್ವಾಣಿಯವರ ಅರೆಸ್ಟ್ ನಂತರವೂ ಕೂಡ ಬಹಳಷ್ಟು ಜನ ಹಿಂದೂಗಳು ಮತ್ತು ವಿಶ್ವ ಹಿಂದೂ ಪರಿಷತ್ ವಾಲಂಟಿಯರ್ಗಳು ಯಾತ್ರೆಯ ಜೊತೆಗೆ ಅಯೋಧ್ಯೆಗೆ ಹೊರಡ್ತಾರೆ. ಯಾತ್ರೆಯಲ್ಲಿ ವಿವಾದಗಳನ್ನ ನಿಲ್ಲಿಸಬೇಕು ಎಂಬ ಉದ್ದೇಶದಿಂದ ಆ ಸಮಯದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಲಯ್ ಸಿಂಗ್ ಯಾದವ್ ಅಯೋಧ್ಯೆಗೆ ಹೋಗುವ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಬೇಕು ಎಂದು ಹೇಳ್ತಾರೆ. ಇದರಿಂದ ಆ ಸಮಯದಲ್ಲಿ ಸರಿಸುಮಾರು 1.5 ಲಕ್ಷಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡ್ತಾರೆ. ಆದರೂ ಕೂಡ ರಥಯಾತ್ರೆ ನಿಲ್ಲಲ್ಲ. ಮತ್ತೆ 1992 ಡಿಸೆಂಬರ್ 6 ಈ ಮಸೀದಿಯ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಮತ್ತು BJP ವಾಲಂಟಿಯರ್ಗಳು ಒಗ್ಗೂಡಿ ಮಸೀದಿಯ ಒಳಗಡೆ ಒಂದು ರ್ಯಾಲಿಯನ್ನ ನಿರ್ವಹಿಸ್ತಾರೆ. ಈ ರ್ಯಾಲಿಯಲ್ಲಿ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿ ಮತ್ತು ಇನ್ನೂ ಕೆಲವು ಜನ BJP ನಾಯಕರು ಕೂಡ ಮಾತನಾಡ್ತಾರೆ. ಈ ಪ್ರಸಂಗಗಳು ನಡೀತಾ ಇರುವ ಸಮಯದಲ್ಲಿ ಜನರೆಲ್ಲರೂ ತುಂಬಾ ಆವೇಶದಿಂದ ಘೋಷಣೆಗಳನ್ನ ಮಾಡ್ತಾ ಮಸೀದಿಯ ಸುತ್ತಲೂ ಪೊಲೀಸರು ಇದ್ರೂ ಕೂಡ ಈ ವಾಲಂಟಿಯರ್ಗಳೆಲ್ಲರೂ ಕೂಡ ಆಯುಧಗಳನ್ನ ಹಿಡಿದುಕೊಂಡು ಮಸೀದಿಯ ಮೇಲೆ ದಾಳಿಗಳನ್ನ ಮಾಡಿ ಮಸೀದಿಯನ್ನ ಧ್ವಂಸ ಮಾಡ್ತಾರೆ. ಅದೇ ರೀತಿ ಇನ್ನೂ ಕೆಲವು ಜನ ಹಿಂದೂಗಳು ಅಯೋಧ್ಯೆಯಲ್ಲಿರುವ ಇನ್ನೂ ಕೆಲವು ಮಸೀದಿಗಳನ್ನು ಕೂಡ ನಾಶ ಮಾಡ್ತಾರೆ. ಇದರಿಂದ ಈ ಜಗಳಗಳನ್ನ ನಿಲ್ಲಿಸೋಕೆ ರಾಜ್ಯ ಪ್ರಭುತ್ವ 25,000 ಜನ ಭದ್ರತಾ ಸಿಬ್ಬಂದಿಯನ್ನ ಅಯೋಧ್ಯೆಗೆ ಕಳಿಸುತ್ತೆ. ಆದ್ರೆ ದೊಡ್ಡ ಮೊತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ವಾಲಂಟಿಯರ್ಗಳು ಇರೋದ್ರಿಂದ ಅಲ್ಲಿರುವ ಭದ್ರತಾ ಸಿಬ್ಬಂದಿ ಮತ್ತು ವಾಲಂಟಿಯರ್ಗಳ ಮಧ್ಯೆ ಒಂದು ದೊಡ್ಡ ಯುದ್ಧವೇ ನಡೆಯುತ್ತೆ. ಇದು ಸರಿಸುಮಾರು 3 ದಿನಗಳವರೆಗೆ ಮುಂದುವರಿಯುತ್ತೆ. ಈ ಯುದ್ಧದಲ್ಲಿ 20 ಜನ ವಿಶ್ವ ಹಿಂದೂ ಪರಿಷತ್ ವಾಲಂಟಿಯರ್ಗಳು ಸತ್ತು ಹೋಗ್ತಾರೆ. ಆದರೂ ಕೂಡ ಈ ಭದ್ರತಾ ದಳಗಳಿಗೆ ಅವರನ್ನ ತಡೆಯೋಕಾಗಲ್ಲ. ಇದರಿಂದ ವಿಶ್ವ ಹಿಂದೂ ಪರಿಷತ್ ರವರು ಸೃಷ್ಟಿಸಿರುವ ಈ ವಿಧ್ವಂಸದ ಕಾರಣದಿಂದ ದೇಶ ಪೂರ್ತಿ ಹಿಂದೂ ಮುಸ್ಲಿಮರ ಜಗಳಕ್ಕೆ ನಾಂದಿಯಾಗುತ್ತೆ. 2002 ವಾಜಪೇಯಿ ಗವರ್ಮೆಂಟ್ ಹಿಂದೂ ಮುಸ್ಲಿಮರ ಮಧ್ಯೆ ಚರ್ಚೆಯನ್ನ ಪ್ರಾರಂಭಿಸುತ್ತೆ. ಆದರೂ ಕೂಡ ಅದೇ ಸಮಯದಲ್ಲಿ ಮುಸ್ಲಿಮರು ರೈಲಿನಲ್ಲಿ ಬರ್ತಾ ಇರುವ ಸೈನಿಕರ ಮೇಲೆ ದಾಳಿ ಮಾಡಿ ಬೋಗಿಗಳನ್ನ ಸುಟ್ಟು ಹಾಕೋದ್ರಿಂದ ಈ ವಿವಾದಕ್ಕೆ ಒಂದು ಹೊಸ ದಾರಿ ಮಾಡಿಕೊಡುತ್ತೆ. ಈ ಘಟನೆಯಲ್ಲಿ 58 ಜನ ಹಿಂದೂಗಳು ಸತ್ತು ಹೋಗ್ತಾರೆ.
ಇದರಿಂದ ಗೋಧ್ರ ಹತ್ಯಾಕಾಂಡಗಳು ನಡೆಯುತ್ತವೆ. ಅದರಲ್ಲಿ ನೂರಾರು ಜನ ಮುಸ್ಲಿಮರು ಸತ್ತು ಹೋಗ್ತಾರೆ. ಸೊ ಈ ಸ್ಥಳ ಯಾರದ್ದು ಎಂದು ಡಿಸೈಡ್ ಮಾಡೋಕೆ ಮೂರು ವರ್ಗದವರು ಹೈಕೋರ್ಟ್ ನಲ್ಲಿ 2002 ತಮ್ಮ ವಾದಗಳನ್ನ ಮುಂದಿಡ್ತಾರೆ. ಇದರಿಂದ ಆ ಸ್ಥಳದಲ್ಲಿ ಮಸೀದಿಗಿಂತ ಮುಂಚೆ ರಾಮನ ದೇವಾಲಯ ಇತ್ತಾ ಇಲ್ವಾ ಎಂಬುದನ್ನ ತಿಳಿದುಕೊಳ್ಳೋಕೆ ಆರ್ಕಿಯಾಲಜಿಸ್ಟ್ ಗಳು ರಿಸರ್ಚ್ ಗಳನ್ನ ಪ್ರಾರಂಭಿಸ್ತಾರೆ. ಅವರ ರಿಸರ್ಚ್ ನಲ್ಲಿ ಮಸೀದಿಯ ಕೆಳಗಡೆ ರಾಮ ಮಂದಿರ ಇರುವ ಹಾಗೆ ಕೆಲವು ಆಧಾರಗಳು ಕೂಡ ಹೊರಗಡೆ ಬೀಳುತ್ತವೆ. ಇದರಿಂದ 2010 ಅಲಹಾಬಾದ್ ಹೈಕೋರ್ಟ್ ಈ ಜಾಗವನ್ನ ಮೂರು ಜನರಿಗೆ ಸಮಾನವಾಗಿ ಹಂಚಬೇಕು ಎಂದು ತೀರ್ಪನ್ನು ಕೊಡುತ್ತೆ. ಒಂದು ಮಂದಿರಕ್ಕೆ, ಇನ್ನೊಂದು ಮಸೀದಿಗೆ, ಮೂರನೆಯದು ನಿರ್ಮೋಹ ಆಕಾರಕ್ಕೆ. ಆದ್ರೆ ಈ ಜಡ್ಜ್ಮೆಂಟ್ ಆ ಮೂರು ವರ್ಗದವರಿಗೆ ಇಷ್ಟವಾಗಲ್ಲ. ಅದಕ್ಕಾಗಿಯೇ ಆ ಕೇಸನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಡ್ತಾರೆ. ಆಗ ಸುಪ್ರೀಂ ಕೋರ್ಟ್ ಆ ಜಾಗ ನಿಮ್ಮಲ್ಲಿ ಯಾರದ್ದು ಅಂತ ಅಂದುಕೊಳ್ತಾ ಇದ್ದೀರಾ, ಅವರು ಅದಕ್ಕೆ ಸಾಕ್ಷಿಗಳನ್ನ ತೋರಿಸಿ ಎಂದು ಹೇಳುತ್ತೆ. ಅದೇ ರೀತಿ ಆ ಸೈಟ್ ಬಗ್ಗೆ ಇನ್ನಷ್ಟು ನಿಜಗಳನ್ನ ತಿಳಿದುಕೊಳ್ಳೋಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ ಸುಪ್ರೀಂ ಕೋರ್ಟ್ ನೇಮಕ ಮಾಡುತ್ತೆ. ಇದರಿಂದ ಎಲ್ಲಾ ವಿವಾದಗಳಿಗೆ ಒಂದು ಫುಲ್ ಸ್ಟಾಪ್ ನಂತೆ ಅಸಲಿ ನಿಜಗಳು ಹೊರಗಡೆ ಬೀಳುವಂತೆ ಒಂದು ದಿನ ಬಂದೇ ಬಿಡುತ್ತೆ. ಅದೇ 2019 ನವೆಂಬರ್ 9. ಆ ದಿನ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಕೊಡುತ್ತೆ. ಅದೇನಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಬಾಬ್ರಿ ಮಸೀದಿಯನ್ನ ಒಂದು ಹಿಂದೂ ದೇವಾಲಯದ ಮೇಲೆ ಕಟ್ಟಿದ್ದಾರೆ ಎಂದು, ಇದರ ಜೊತೆಗೆ ಆ ಲ್ಯಾಂಡ್ ಶ್ರೀರಾಮನ ಹೆಸರಿನ ಮೇಲೆ ರಿಜಿಸ್ಟರ್ ಆಗಿದೆ ಎಂದು, ಆದ್ರಿಂದ ಈ 2.77 ಎಕರೆಯ ಲ್ಯಾಂಡ್ ನಲ್ಲಿ ಶ್ರೀರಾಮ ಮಂದಿರವನ್ನ ಕಟ್ಕೋಬಹುದು ಎಂದು, ಅದೇ ರೀತಿ ಮುಸ್ಲಿಮರ ಮಸೀದಿಯನ್ನ ಹಿಂದೂಗಳು ಧ್ವಂಸ ಮಾಡಿರೋದ್ರಿಂದ ಅಯೋಧ್ಯೆಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಜಾಗದಲ್ಲಿ ಮಸೀದಿಯನ್ನ ಕಟ್ಟಿಕೊಳ್ಳೋಕೆ ಜಾಗವನ್ನ ಗೌರ್ಮೆಂಟ್ ಮುಸ್ಲಿಮರಿಗೆ ಫ್ರೀಯಾಗಿ ಕೊಡಬೇಕು ಎಂದು ತೀರ್ಪನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನಿರ್ಮೋಹಿ ಆಕಾರ ವರ್ಗಕ್ಕೆ ಈ ಲ್ಯಾಂಡ್ ಮೇಲೆ ಯಾವುದೇ ರೀತಿಯ ಅಧಿಕಾರವಿಲ್ಲ. ಬಟ್ ಅವರಿಗೆ ಆ ದೇವಾಲಯ ನಿರ್ಮಾಣದ ಟ್ರಸ್ಟ್ ನಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಪೊಸಿಷನ್ ಕೊಡಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ನಂತರ ಈ ಮೂರು ವರ್ಗದವರು ಕೂಡ ಇದಕ್ಕೆ ಒಪ್ಪಿಕೊಳ್ತಾರೆ. ಈ ರೀತಿ ಕೋರ್ಟ್ ನಿಂದ ತೀರ್ಪು ಬಂದ ನಂತರ 2020 ಅಡ್ವಾನಿ ಸಿಂಗ್ ಮತ್ತು ಟೋಟಲ್ 30 ಜನರನ್ನ ನಿರಪರಾಧಿಗಳೆಂದು ಕೋರ್ಟ್ ಪ್ರಕಟಿಸುತ್ತೆ. ಈ ರೀತಿ ಕೊನೆಗೆ ತೀರ್ಪಿನ ನಂತರ ಅಯೋಧ್ಯೆಯಲ್ಲಿ ರಾಮಾಲಯದ ನಿರ್ಮಾಣ ಶುರುವಾಗುತ್ತೆ.